ಕರ್ನಾಟಕ ಬಹುಜನ ಚಳುವಳಿಯ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಹುಲಗಪ್ಪ ಕೆಸರಟ್ಟಿ ಅವರು ಲಿಂಗಸೂಗೂರಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕುಂದು ಕೊರತೆಗಳನ್ನು ಆಲಿಸಿದರು. ಇಲಾಖೆಗೆ ಮಂಜೂರಾಗಿರೋ ಹಲವಾರು ಯೋಜನೆಗಳ ಅನುದಾನವನ್ನು ಬಳಕೆ ಮಾಡದೆ ಇಲಾಖಾಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಖಂಡಿಸಿ ಅವರು ಮಾತನಾಡಿದರು. ಹಾಸ್ಟೆಲ್ಗಳಲ್ಲಿ ಶುದ್ಧ ಕುಡಿಯುವ ನೀರು ಸೇರಿದಂತೆ ಶೌಚಾಲಯ ಮೂಲಭೂತ ಸಮಸ್ಯೆಗಳು ತುಂಬಾನೇ ಇವೆ. ಆದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಆರೋಪಿಸಿದರು. ಇನ್ನು ಮಕ್ಕಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಹಾಗೆ ಕ್ರೀಡಾ ಪರಿಕರಗಳು ಸಿಗ್ತಾ ಇಲ್ಲ. 20 ವರ್ಷಗಳಿಂದಲೂ ಕೂಡ ಇಲ್ಲಿನ ನಿಲಯ ಪಾಲಕ ನಿಂಗಪ್ಪ ಇಲ್ಲೇ ಠಿಕಾಣಿ ಹೂಡಿ ಮನಬಂದಂತೆ ವರ್ತಿಸ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ವರ್ತನೆಯನ್ನ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ದೂರಿದರು. ಈಗಾಗಲೇ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹುಲಗಪ್ಪ ಕೆಸರಟ್ಟಿ ಹಾಗೂ ಚನ್ನಬಸವನಹಳ್ಳಿ ಪ್ರಶಾಂತ್ ಅಮರೇಶ್ ಗೋಸ್ಲಿ ಆರೋಪಿಸಿದರು.